ಅಮ್ಮ ನೀನು ಇವತ್ತು ಅಂಗಡಿಗೆ ಹೋಗೋದು ಬೇಡ ಒಂದು ದಿವಸ ಬಾಗಿಲು ಹಾಕಿದ್ರೆ ಏನಾಗಲ್ಲಮ್ಮ ಮತ್ತು ನೀನು ಹೋದಾಗಲೇ ಇಲ್ಲಿ ಫೋನ್ ಬಂದರೆ ರಮ್ಯನೇ ಫೋನ್ ರಿಸೀವ್ ಮಾಡ್ತಾಳೆ ಅವಳು ಏನು ಅಂದ್ಕೊಬೇಕು ಹೇಳು ಅಲ್ಲೋ ಹಂಗೆ ಅವಳು ಫೋನ್ ನಂಬರ್ ಅವನಿಗೆ ಗೊತ್ತಿಲ್ಲಲ್ಲ ಈ ಫೋನ್ ನೀನು ತಗೊಂಡ ಹೋಗ ಇಲ್ಲ ಅಮ್ಮ ಅದು ಹಾಗಾಗಲ್ಲ ನಾನು ರಮ್ಯಂಗ್ ಹೇಳಿದ್ದೀನಿ ನೀನು ಇದೇ ಫೋನಲ್ಲೇ ಮಾತಾಡೋ ಯಾರ ಜೊತೆ ಮಾತಾಡೋದಾದರೂ ಇದೀನಿ ನಿಂಗೆ ಅಂತ ಅವಳು ಮೊನ್ನೆ ನಾನು ನೀನು ಮಾತಾಡೋದು ನೋಡಿ ಸ್ವಲ್ಪ ಅನುಮಾನದಿಂದ ನೋಡ್ತಾ ಇದ್ಲು ಈಗ ಸಡನ್ನಾಗಿ ನಾವು ಫೋನ್ ತೊಗೊಂಡು ಹೋದರೆ ಅವಳಿಗೆ ಅನುಮಾನ ಇನ್ನೂ ಜಾಸ್ತಿ ಆಗೋಲ್ಲ ಆದರೂ ಕಾರ್ತಿಕ ಜನ ಎಲ್ಲ ಬಾಳ್ ಬರ್ತಾರೋ ಈ ಟೈಮಲ್ಲಿ ಅಂಗಡಿಗೆ ಈಗಲೇ ಬಾಗ್ಲ ಹಾಕೊಂಡು ಕೂತ್ಕೊಳ್ಳ್ರೆ ಏನಾಗಲ್ಲಮ್ಮ ಏನಾಗುತ್ತೆ ಹೇಳು ಅಂತ ತಲೆ ಹೋಗಂಥದ್ದು ಏನು ನಿನ್ನ ಅಂಗಡಿ ವ್ಯಾಪಾರದಿಂದನೇ ಜೀವನ ನಡಿಬೇಕು ಅಂತ ಉಂಟಾ ಅದು ಅಲ್ಲದೆ ರಮ್ಯನು ದಿನ ಒಬ್ಳೇ ಇರ್ತಾಳೆ ಮನೆಯಲ್ಲಿ ಒಂದೊಂದು ದಿವಸನಾರು ನೀನಿದ್ರೆ ಅವಳಿಗೂ ಒಂಚೂರು ಟೈಮ್ ಪಾಸ್ ಆದಂಗೆ ಆಗಲ್ಲ ಕಾರ್ತಿಕ ಹೇಳ್ತೀನಿ ನೋಡಿ ಮತ್ತೆ ಭಾಳ ಹೆಂಡತಿ ವಹಿಸ್ಕೊಂಡು ಮಾತಾಡೋಕೆ ಬರಬೇಡ ಅಮ್ಮ ನನ್ನ ಟೆನ್ಷನ್ನೇ ನನಗೆ ಎಷ್ಟಿದೆ ಅಂತ ನಿಂಗೆ ಗೊತ್ತು ನೀನು ಬೇರೆ ಹೀಗೆ ಮಾಡಬೇಡ ನನಗೆ ಭಾಳ ಕಷ್ಟ ಆಗಕ್ಕೆ ಹೋಗ್ತದೆ ಅಲ್ಲ ಒಂದು ಕೆಲಸ ಮಾಡೋಣ ಅಕ್ಕಿನೇ ಅಂಗಡಿ ಕರ್ಕೊಂಡು ಹೋಗಿಬಿಡ್ತೀನಿ ಫೋನು ಅಲ್ಲೇ ಇರ್ತದಲ್ಲ ನಾನೇ ರಿಸೀವ್ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ಅವತ್ತೇ ಮಾತಾಡಿ ಆಗಿದೆಯಲ್ಲಮ್ಮ ಅವಳು ಅಂಗಡಿಗೆ ಬರಲ್ಲ ಅಂತ ಅವಳ ಅಪ್ಪನೂ ಬೇಡ ಅಂತ ಹೇಳ್ತಾರಂತೆ ಹೇಳ್ತಾರಂತೆ ಅಂತ ಅಲ್ಲ ಮದುವೆಗಿಂತ ಮೊದ್ಲೇನೆ ಅವ್ರು ಆ ಕಂಡೀಷನ್ ಹಾಕಿದ್ರು ನನ್ನ ಮಗಳು ಹಾಗೆಲ್ಲ ಅಂಗಡಿಲಿ ಬಂದು ವ್ಯಾಪಾರ ಕೂರಲ್ಲ ಅಂತ ಕಂಡೀಷನ್ ಹಾಕಿದ್ರೆ ನನಗೆ ಆಗಲ್ಲ ಅಂದಿದ್ರೆ ನನ್ನ ಮಗಳನ್ನ ಕೊಡಲ್ಲ ಹೋಗು ಅಂತಿದ್ರು ಹಾಗೆ ಬರಬೇಕಿತ್ತು ನಾನು ಬಂದಿದ್ರೆ ಚಲೋ ಇತ್ತು ಹಿಂದಿಲ್ಲ ಮುಂದಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ನೀನು ಅಮ್ಮ ಸುಮ್ಮನೀರು ನೀನೇ ಯೋಚನೆ ಮಾಡು ಎಲ್ಲೇ ಹುಡುಕಿದ್ರು ನಿನಗೆ ರಮ್ಯನ ಹಂಗಿದ್ದ ಹುಡುಗಿ ಹುಡುಕ್ ತರಕಾಗ್ತಿತ್ತಾ ಇರೋ ಬಿಡು ಮಾಡೋದು ನನಗೆ ಅಮ್ಮ ಸುಮ್ಮನೆ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ ನಿಜವಾಗ್ಲೂ ರಮ್ಯಾ ಒಳ್ಳೆ ಹುಡುಗಿ ಗೊತ್ತಾ ಯಾವಾಗ್ಲೂ ಹೇಳ್ತಿರ್ತಾಳೆ ನೀನು ಚೆನ್ನಾಗಿ ನೋಡ್ಕೊಬೇಕು ಅಂತ ನೀನೇ ಅವಳನ್ನು ಕಂಡ್ರೆ ಹಾಗೆ ಮಾಡೋದು ಸರಿ ಬಿಡಪ್ಪ ನಾನೇ ಜೋರು ಸಿಟ್ಟು ಮಾಡ್ಕೊಂಬೇಡ ಅಮ್ಮ ನಾನು ಹೇಳ್ದಷ್ಟು ಮಾಡು ಇವತ್ತೊಂದಿನ ನೀನು ಅಂಗಡಿ ಹೋಗ್ಬೇಡ ಅಲ್ಲೋ ಕಾರ್ತಿಕ ಇಷ್ಟೆಲ್ಲ ಕಲ್ತಿ ಹೊರಗೆ ಆಫೀಸ್ನಾಗ ಕೆಲಸನೂ ಮಾಡ್ತಿ ಆದರೂ ಆದ್ರೂ ಇವೆಲ್ಲ ಹೊಳೆಯಂಗಿಲ್ಲ ನಾನು ಹೋಗಿಲ್ಲ ಖರೆ ಬಿಡು ನಾಳೆ ನಾಡಿದ್ದು ಒಂದಿನ ಫೋನ್ ಅಂತ ಏನು ಗ್ಯಾರಂಟಿ ದಿನ ಕಾಲ್ ಕಾರ್ ಕೂರ ಆದ್ರೆ ಅವನು ಹಂಗೆ ಹೇಳಲ್ಲ ಇವತ್ತೇ ಫೋನ್ ಮಾಡ್ತೀನಿ ನಿನ್ನ ಹೆಂಡತಿಗೆ ಅಂತ ಹೇಳೋಣ ಅಂದರೆ ಅಂದ್ರೆ ಗೊತ್ತಿಗೆ ನೀನು ದೊಡ್ಡ ಅಂತ ಮತ್ತೆ ಅಮ್ಮ ಮಗ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಟೆನ್ಷನಲ್ಲೇ ಮಾತಾಡ್ತಾ ಇದ್ದಂಗೆ ಅದೇ ಎಂಥ ಮಾತಾಡ್ತಾ ಇದ್ದಾರಪ್ಪ ಬೇಡ ಕೇಳಿಸ್ಕೊಳಲ್ಲ ಸೀತತೆ ಹೇಳ್ರೆ ಹಾಗೆಲ್ಲ ಕೇಳಿಸ್ಕೊಂಬೇಡ ಅಂತ ಅದು ಒಂದು ಹೌದೇ ಇಲ್ದಿದ್ದ ವಿಚಾರ ಎಲ್ಲ ತಲೆಗೆ ಬಂದು ಸುಮ್ಮನೆ ತಲೆ ಕೆಡಿಸ್ಕೊಳೋದಕ್ಕಿಂತ ಗೊತ್ತಾಗದೇ ಇರೋದೇ ಒಳ್ಳೆಯದು ಸೊ ಒಂಚೂರು ಹೋಗಬೇಕಾಗಿದೆ ಹೋದರೂ ಮಾತು ಕೇಳಿಸ್ಕೊಳಕ್ಕೆ ಬಂದಳು ಅಂತಾರೇನೋ ಮೊದಲೇ ಅಮ್ಮ ಬೇರೆ ನನ್ನ ಕಂಡ್ರೆ ಸಿಡಿ ಸಿಡಿ ಅಂತಾರೆ ಈಗೀಗ ಸ್ವಲ್ಪ ಸಿಡಿ ಸಿಡಿ ಕಡಿಮೆ ಆಗಿದೆ ನಿಧಾನ ದಿನವೇ ಮಾತಾಡಿಸ್ತಾರೆ ಆದರೂ ಈಗಲ್ಲಿ ಹೋಗಿ ಬಯಸ್ಕೊಳ್ಳೋದೆಲ್ಲ ಬೇಡಪ್ಪ ನಾ ಸುಮ್ಮನೆ ಇಲ್ಲೇ ಇದ್ದು ಬಿಡ್ತೀನಿ ನೋಡಿ ಕಾರ್ತಿಕ ನಾವೊಂದು ಮಾತು ಹೇಳ್ತೀನಿ ಕೇಳು ಸೆರ್ಗಾಗಿನ ಕೆಂಡ ಎಂದಿದ್ರು ಹೊರಗೆ ಬರಲೇಬೇಕಪ್ಪ ಎಂದೋ ಬರೋ ಬದಲಿಗೆ ಹಿಂದೆ ಬರಲಿ ಬಿಡು ಏನಾಗುತ್ತೋ ನೋಡೇ ಬಿಡೋನು ಕಲ್ತಾಕಿ ಅದಾಳ ಅತಿಗೂ ಗೊತ್ತಾಗ್ತದ ನಾನು ಹೇಳೋದಾದ್ರೆ ಸಾವಕಾಶ ಕೂರಿಸ್ಕೊಂಡು ನೀನೇ ಎಲ್ಲ ಹೇಳು ಹಿಂಗೆ ಆಯಿತು ಅಂತ ಅದು ಹೆಂಗಾಗ್ತದಮ್ಮ ಮದುವೆಗಿಂತ ಮುಂಚೆ ಯಾಕೆ ಹೇಳಿಲ್ಲ ಅಂದ್ರೆ ಏನು ಹೇಳಲಿ ನಾನು ನಾ ದಡ್ಡದಿನಿ ನನ್ನ ತಲೆ ಒಳಗೆ ಬುದ್ಧಿ ಇಲ್ಲ ಸೆಗಣಿ ತುಂಬೇತಿ ಅಂತ ಹೇಳು ಅಮ್ಮ ಬಯ್ಯೋದು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು ಮತ್ತೆ ಏನು ಹೇಳೋ ನಿಂಗೆ ಅವಾಗ ಆ ಥರ ಮಾಡಿದೆ ನಮ್ಮ ತಲೆಗೆಲ್ಲ ಹೆಂಗೆ ತಂದು ಇಟ್ಬಿಟ್ಟಿದ್ದೀನಿ ನೋಡು ಏನೋ ಸ್ವಲ್ಪ ಪಾರಾಗೋಣ ಅಂತ ಅಂದ್ಕೊಂಡಿದ್ದೆ ನೋಡೋರು ಅದು ಮತ್ತೆ ಹುಟ್ಕೊಂಡು ಬರಕತ್ತೈತಲ್ಲ ನನ್ನ ಗ್ರಾಚಾರ ಸರಿ ಇಲ್ಲ ಅಮ್ಮ ಅಷ್ಟೇ ಕಾರ್ತಿಕ ಒಂದು ಮಾತು ಹೇಳು ನೀನು ನೀ ರಮ್ಯನ್ ಖರೇನು ಇಷ್ಟಪಡ್ತೀಯ ಹೌದಲ್ಲ ಓನಮ್ಮ ಅದರಲ್ಲಿ ಯಾಕೆ ಅನುಮಾನ ಬಂತು ನಿಂಗೆ ಆವತ್ ಅನುಮಾನ ಮಾಡದೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಗ ಹೋಗೈತಲ್ಲ ಅದಕ್ಕೆ ನಾನು ಈಗ ಅನುಮಾನದಿಂದ ನೋಡಲೇಬೇಕಲ್ಲ ಎಲ್ಲರನ್ನು ಆಕೆನೂ ನನ್ನಂಗ ಹೆಣ್ಮಗಳಾಗಲ್ಲ ಪಾಪ ತಾಯಿ ಬೇರೆ ಇಲ್ಲ ಆಕೆಗೆ ಇಲ್ಲ ಅಮ್ಮ ನಾನು ಯಾವತ್ತೂ ರಮ್ಯನ್ ಕೈ ಬಿಡಲ್ಲ ಅವಳನ್ನು ಬಹಳ ಇಷ್ಟಪಟ್ಟೆ ಮದುವೆ ಆಗಿದ್ ನಾನು ಅಯ್ಯೋ ರಮ್ಮ ಬೇಡ ಬೇಡ ಅಂದ್ರೂ ಕಿವಿ ಮೇಲೆ ಬೀಳ್ತಾ ಇದೆಯಲ್ಲ ಯಾವತ್ತೂ ರಮ್ಯನ್ ಕೈ ಬಿಡಲ್ಲ ಅಂತ ಆದರೆ ಏನು ಅರ್ಥ ಕೈ ಬಿಡಬೇಕು ಇವರು ಇನ್ನು ಯಾರು ಕೈ ಹಿಡಿಬೇಕಾಗಿದೆ ಅಯ್ಯೋ ರಾಮಾ ಅಮ್ಮ ಏನೀಗ ಮನೆಯಲ್ಲೇ ಇರ್ತೀಯ ಇರ್ತೀನಿ ಬಿಡಪ್ಪ ಇನ್ನೇನು ಮಾಡೋಕ್ಕಾಕೈತಿ ಆದರೆ ಒಂದು ಮಾತು ಇಂದು ಒಂದೇ ದಿನ ಮತ್ತೆ ಹೇಳಿ ನೋಡು ಅಲ್ಲೋ ಕಾರ್ತಿಕ ಹೆಂಗಾರು ಮಾಡ ಫೋನ ಹಾಳು ಮಾಡಿಟ್ಬಿಡು ಹೆಂಗೂ ಅಕ್ಕಿ ಹತ್ರ ಒಂದು ಫೋನ್ ಐತಲ್ಲ ಮಾತಾಡೋಕ್ಕೆ ಅದರಲ್ಲೇ ಮಾತಾಡ್ಕೋತಾಳ ಹಾಂ ಅಮ್ಮ ಐಡಿಯಾ ಮಾತ್ರ ಚೆನ್ನಾಗುಂಟು ಹಾಗೆ ಮಾಡ್ತೀನಿ ಬಿಡು